ತಂದೆಯ ಜವಾಬ್ದಾರಿಗೆ ಹೆಗಲು ಕೊಟ್ಟ ಮಗ ತನ್ನ ಶಿಕ್ಷಕ ವೃತ್ತಿಯನ್ನು ತ್ಯಜಿಸಿ ಶಿಲ್ಪಿಯಾದ ಕತೆ. ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳ ಹಿಂದೂ ದೇವಾಲಯಗಳಲ್ಲಿ ಇವರು ಮಾಡಿದ ಕಂಚಿನ ಪ್ರತಿಮೆಗಳಿಗೆ ಪೂಜೆ ನಡೆಯುತ್ತಾ ಇದೆ. ಆದರೆ ಈ ಶಿಲ್ಪಿಯನ್ನು ಎಲೆಮರೆ ಕಾಯಿಯಂತೆ ಜೀವನ ಸಾಗಿಸ್ತಾ ಇದ್ದಾರೆ. ಇಷ್ಟಕ್ಕೂ ಯಾರಿವರು, ಎಲ್ಲಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಇವರ ಹೆಸರು ಪೂರ್ಣಚಂದ್ರ ಆಚಾರಿ. ಕೋಲಾರ ತಾಲೂಕಿನ ತ್ಯಾವಹಳ್ಳಿ ಎಂಬ ಸಣ್ಣ ಗ್ರಾಮದ ನಿವಾಸಿ. ಎಲ್ಲರಂತೆ ಇವರು ಮೊದಮೊದಲು ಸರ್ಕಾರಿ ಕೆಲಸ ಸಿಕ್ಕಿದರೆ ಸಾಕು, ಆರಾಮಾಗಿ ಜೀವನ ಸಾಗಿಸೋಣ ಅಂತಾನೆ ಕಷ್ಟಪಟ್ಟು ಡಿಗ್ರಿ ಓದಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನ ಪಡೆದುಕೊಂಡು ಕಲಬುರಗಿಯಲ್ಲಿ 4 ವರ್ಷ ಶಿಕ್ಷಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಆದರೆ 2010ರಲ್ಲಿ ವಿಆರ್ಎಸ್ ಪಡೆದು ಕೆಲಸವನ್ನ ತ್ಯಜಿಸಿದ್ದಾರೆ. ಆದರೆ ತನ್ನ ತಂದೆ ಶಿಲ್ಪಿ ವೆಂಕಟಶ್ಯಾಮಾಚಾರಿ ಹೇಳಿದಂತೆ ಇವರ ತಮ್ಮ ಕುಲ ಕಸುಬು ಶಿಲ್ಪಿ ವೃತ್ತಿಯನ್ನೇ ಮುಂದುವರೆಸಿದ್ದಾರೆ. ವೃತ್ತಿಪರ ಆಚಾರಿಗಳು ಆದಿದ್ದರಿಂದ ಲೋಹದ ಶಿಲೆಗಳನ್ನು ಕೆತ್ತುವುದು ತಮ್ಮ ಅದ್ಭುತ ಕೆತ್ತನೆಗಳಿಂದ ಜೀವನ ನೀಡುತ್ತಿದ್ದು ತಂದೆಯ ದಾರಿಯಲ್ಲೇ ಸಾಗುತ್ತಿರುವ ಪೂರ್ಣಚಂದ್ರ ಆಚಾರಿ ಇದೀಗ ದೇಶ ವಿದೇಶದಲ್ಲಿಯೂ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ತಮ್ಮ ಸ್ವಂತ ಮನೆಯಲ್ಲೇ ಕಸುಬನ್ನ ಆರಂಭಿಸಿದ ಪೂರ್ಣಚಂದ್ರ ಅವರು ಪ್ರತಿಷ್ಠಿತ ದೇವಾಲಯಗಳಿಗೆ ಕಂಚಿನ ಲೇಪನ, ಕಂಚಿನ ವಿಗ್ರಹಗಳನ್ನು ತಯಾರಿಸಿ ಕೊಡುವುದನ್ನೇ ಕಾಯಕವಾಗಿ ಮಾಡಿಕೊಂಡಿದ್ದಾರೆ. ರಾಜ್ಯದ ಪ್ರಮುಖ ದೇವಾಲಯಗಳಾದ ತಲಕಾವೇರಿ ಬೆಳ್ಳಿ ಶಿವಲಿಂಗ, ಧರ್ಮಸ್ಥಳದ ಹೆಬ್ಬಾಗಿಲಿನ ಕಂಬಗಳು, ಧರ್ಮಸ್ಥಳದ ಬೆಳ್ಳಿ ವಸ್ತುಗಳು, ಬೆಂಗಳೂರಿನ ಬನಶಂಕರಿ ದೇಗುಲಕ್ಕೆ ಚಿನ್ನದ ವಸ್ತುಗಳು ಹಾಗೂ ಬೆಳ್ಳಿ ವಸ್ತುಗಳು, ಶೃಂಗೇರಿ ಶಾರದಾಂಬೆ ದೇಗುಲದ ಪಂಚಲೋಹ ಶಾರದಾ ದೇವಿ, ಆಂಧ್ರದ ಶ್ರೀಶೈಲಂನ 13 ವಾಹನದ ವಿಗ್ರಹಗಳು, ಗೋಕರ್ಣದ ಶಿವ, ಹಿಮಾಲಯದ ಋಷಿಕೇಶಿ ಶಂಕರ ಮಠದ ಶಿವ ಸೇರಿದಂತೆ ಅಮೆರಿಕದ ವಾಷಿಂಗ್ಟನ್ನ ಶಿವ ವಿಷ್ಣು ದೇಗುಲಕ್ಕೆ ಪಂಚಲೋಹದಿಂದ ನಿರ್ಮಿಸಿದ ಗಾಯತ್ರಿ ವಿಗ್ರಹವನ್ನ ನೀಡಿದ್ದು, ಹೀಗೆ ದೇಶದೆಲ್ಲೆಡೆ ಇರುವ ಪ್ರಮುಖ ದೇವಾಲಯಗಳಿಗೆ ಪಂಚಲೋಹದ ವಿಗ್ರಹಗಳನ್ನ ತಯಾರಿಸಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ದೇವಾಲಯಗಳ ಶಿಲೆಗಳಿಗೆ ಕಂಚಿನ ರೂಪ ನೀಡಿ ಅದ್ಭುತ ಶಿಲ್ಪಿಗಳ ಹೆಸರುವಾಸಿಯಾಗಿದ್ದು, ಪ್ರತಿ ವರ್ಷವೂ ಧರ್ಮಸ್ಥಳ ದೇಗುಲದ ಎಲ್ಲ ಪಂಚಲೋಹ ವಸ್ತುಗಳಿಗೂ ಇವರೇ ಪಾಲಿಶ್ ಮಾಡುವ ಮೂಲಕ ಹೊಳಪು ಇಮ್ಮಡಿಯಾಗುವಂತೆ ಮಾಡುತ್ತಾರೆ. ಕಂದಿಮಲ್ಲೆ ಪಲ್ಲೆ ಅಂತ ಬ್ರಹ್ಮಯ್ಯನವರು ಜೀವ ಸಮಾಧಿ ಸ್ಥಳ, ಅಲ್ಲಿ ಧ್ವಜಸ್ತಂಭ ಮಾಡ್ಕೊಂಡು 41 ಅಡಿ ಧ್ವಜಸ್ತಂಭ ಮಾಡಿದ್ದೀವಿ. ಇದು ನಮ್ಮ ತಂದೆಗೆ ಸ್ವಲ್ಪ ಮೈ ಹುಷಾರಿಲ್ಲದೆ ಆಯ್ತು ಆತ ಆ ಟೈಮಲ್ಲಿ. ಆವಾಗ ಈ 10 ಜನ ಕೊಟ್ಟಿರೋದು ಜವಾಬ್ದಾರಿ ತಗೋಬೇಕಾಯಿತು. ಅದರಿಂದ 2 ವೃತ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡಿದ್ವಿ, VRS ಕೊಟ್ಬಿಟ್ಟು ನಮ್ಮ ವೃತ್ತಿನೇ ಮುಂದುವರ್ಸ್ಕೊಂಡು ಬಂದಿದ್ವಿ. ಪಂಚಲೋಹ ಅಂದರೆ ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ, ಬಂಗಾರ ಅಂತ 5 ಲೋಹಗಳಿಂದ ಮಾಡೋದು. ಈಗ ನಡೀತಾ ಇರೋದಂದರೆ 70% ಬ್ರಾಸ್ ಆಗ್ತಿ, 70% ಹಿತ್ತಾಳೆ, 30% ಕಂಚು, ತಾಮ್ರ, ಬೆಳ್ಳಿ, ಬಂಗಾರ ಆಗ್ತಿ. ಬೇಡಿಕೆ ನಮ್ಮ ಹತ್ರ ಎಲ್ಲ ಕಡೆಯಿಂದ ಬಂದು ತಗೊಂಡು ಹೋಗ್ತಾ ಇದ್ದಾರೆ, ಆರ್ಡ್ರ್ ಕೊಡ್ತಾರೆ, ತಗೊಂಡು ಹೋಗ್ತಾ ಇದ್ದಾರೆ. ನಾವು ಋಷಿಕೇಶಕ್ಕೆ ಅಲ್ಲಿ ಮಾಡಿಕೊಟ್ಟಿದ್ದೀವಿ, ಶಂಕರ ಮಠ ಅಲ್ಲಿ ಮಾಡಿಕೊಟ್ಟಿದ್ವಿ. ಈಶ್ವರಂದು ಬೆಳ್ಳಿದು ಜಟಾಮುಗುಟ, ಪಾರ್ವತ ದೇವಿ ಇದು ಬೆಳ್ಳಿ ಕವಚಗಳು ಅವೆಲ್ಲ ಮಾಡಿಕೊಟ್ಟಿದ್ದೀವಿ. ಮತ್ತು ಫಾರಿನಲ್ಲಿ ಶಿವ ವಿಷ್ಣು ಟೆಂಪಲ್ ಅಂತಿದೆ, ಅಲ್ಲಿ ಗಾಯತ್ರಿ ದೇವಿ ಪಂಚಲೋಹ ವಿಗ್ರಹ ಮಾಡಿಕೊಟ್ಟಿದ್ದೀವಿ. 120 ಕೆಜಿ ಪಂಚಲೋಹ ವಿಗ್ರಹ ಗಾಯತ್ರಿ ದೇವಿ ಅದು ಮಾಡಿಕೊಟ್ಟಿದ್ದೀವಿ. ಧರ್ಮಸ್ಥಳದಲ್ಲಿ ಕಂಬಗಳೆಲ್ಲ ನಮ್ಮ ತಂದೆ ಮಾಡಿರೋದು, ಒಂದು 70-80 ವರ್ಷ ಆಗಿದೆ ನಮ್ಮ ತಂದೆ ಮಾಡಿ. ಶಿಲ್ಪಿಗಳಾಗಿರುವ ಪೂರ್ಣಚಂದ್ರ ಅವರು ಪಂಚಲೋಹದಂತಹ ದೇವರ ವಿಗ್ರಹ ಹಾಗೂ ದೇವಾಲಯದ ಎಲ್ಲಾ ವಸ್ತುಗಳನ್ನ ತಯಾರು ಮಾಡುವುದರಲ್ಲಿ ನೈಪುಣ್ಯತೆ ಹೊಂದಿರುತ್ತಾರೆ. ಇನ್ನು ಪಂಚಲೋಹ ಅಲ್ಲದೆ ಬೆಳ್ಳಿ ಹಾಗೂ ಚಿನ್ನದ ವಸ್ತುಗಳನ್ನ ದೇವರಿಗಾಗಿ ತಯಾರು ಮಾಡುವ ವಿಶೇಷ ಕಲೆಯನ್ನ ಹೊಂದಿದ್ದು, ಮುಂದಿನ ತಲೆಮಾರಿಗೂ ತಮ್ಮ ಶಿಲ್ಪ ಕಲೆಯನ್ನ ಪರಿಚಯಿಸುವ ಬಯಕೆಯನ್ನ ಹೊಂದಿದ್ದಾರೆ. ಒಟ್ಟಿನಲ್ಲಿ ಶಿಕ್ಷಕರಾಗಿ ಜೀವನ ಆರಂಭಿಸಿದ ಕೋಲಾರದ ಈ ಶಿಲ್ಪಿಗಳು ಸರ್ಕಾರಿ ಕೆಲಸ ಬಿಟ್ಟು ಇದೀಗ ತಮ್ಮ ಕುಲ ಕಸುಬನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಜೊತೆಗೆ ದೇಶ ವಿದೇಶಗಳಲ್ಲಿಯೂ ತಮ್ಮ ಪಂಚಲೋಹದ ವಿಗ್ರಹಗಳಿಂದ ಗಮನ ಸೆಳೆದಿರುವ ಇವರ ಕಲೆಗೆ ಭಾರೀ ಬೇಡಿಕೆಯಂತೂ ಇದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ.